Sarpa Sambandha, Sarpa Sambandha. ಇಂದ್ರಾಣಿ ಯಾಕ್ರಿ ಎಲ್ಲಿ ಹೋಗಿದ್ಯಾ ಇಷ್ಟೊತ್ತಿನಲ್ಲಿ? ನೀರು ಕುಡಿಯಕ್ ಹೋಗಿದ್ದೆ. ಒಳ್ಳೆ ನಿನ್ನೆ ಲಗ್ನ ಆಗಿರೋ ಮದ್ವೆ ಗಂಡಿನ ಥರ ಆಡ್ತಿರಲ್ರಿ, ಸುಮ್ಮನೆ ಮಲ್ಕೊಳ್ಳಿ. ಥ್ಯಾಂಕ್ಸ್ ಚೈತ್ರ. ಚೈತ್ರ, ಕಾಫಿ ತುಂಬ ಚೆನ್ನಾಗಿದೆ. ಏನಾಯ್ತಮ್ಮ, ಯಾಕೆ ಒಂಥರ ಇದೆಯಾ? ಒಂಥರ ಇರೋದು ನಾನಲ್ಲ ಅಣ್ಣ, ನೀನು. ಮೊದಲು ಎದ್ದೋಗಿ ಕನ್ನಡಿ ನೋಡ್ಕೋ ಹೇಗಿದ್ಯಾ ಅಂತ. ಅವೇನೇ ಅನ್ಕೊಂಡ್ರು, ಅವನ ಇಚ್ಛೆ ಇಲ್ಲದೆ ಇಲ್ಲಿ ಏನು ನಡೆಯಲ್ಲ ಅಮ್ಮ. ಅಣ್ಣ, ಒಳ್ಳೆ ಕೆಲ್ಸಕ್ಕೆ ದೇವ್ರ ಇಚ್ಛೆ ಇದ್ದೇ ಇರುತ್ತೆ. ಆದ್ರೆ ನಮ್ ಪ್ರಯತ್ನನೇ ಇಲ್ದೆ ಅವನೇನ್ ಮಾಡ್ತಾನೆ ಹೇಳು. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಇದ್ರಲ್ಲಿ ಅರ್ಥ ಆಗದೆ ಇರೋದ್ಕೇನಿದೆ ಅಣ್ಣ? ಒಗ್ಗಟ್ಟಾಗಿರೋ ನಿನ್ ಬದುಕಿಗೆ ಒಂದ್ ಒಳ್ಳೆ ಅರ್ಥ ಕೊಡೋ ನಮ್ಮೆಲ್ಲರ ಪ್ರಯತ್ನಕ್ಕೆ ನೀ ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ? ನೀನ್ ಯಾಕೆ ದಿವ್ಯನ್ ಮದ್ವೆ ಆಗಕ್ ಒಪ್ಕೊಳ್ತಾ ಇಲ್ಲ? ಅವಳು ನೋಡಕ್ ಚೆನ್ನಾಗಿಲ್ವಾ? ಅವಳ್ಗೆ ಏನ್ ಕಮ್ಮಿ ಆಗಿದೆ ಹೇಳು. ಸತ್ತ ಮೇಲೆ ಸುಟ್ಟೋಗೋ ಸೌಂದರ್ಯಕ್ಕೆ ನಾನು ಯಾವತ್ತೂ ಬೆಲೆ ಕೊಡಲ್ಲ ಚೈತ್ರ.
ಸತ್ ಮೇಲೂ ನಮ್ ಜೊತೆ ಉಳಿಯೋ ಆ ಒಳ್ಳೆತನಕ್ ಮಾತ್ರ ನಾನು ಬೆಲೆ ಕೊಡೋದು. ಅಂದ್ರೆ ನಿನ್ ಪ್ರಕಾರ ದಿವ್ಯ ಒಳ್ಳೆವಳಲ್ಲ ಅಂತಾನ? ಇನ್ನೊಬ್ಬರ ವ್ಯಕ್ತಿತ್ವನ ಅಳೆಯೋಷ್ಟು ದೊಡ್ಡವನ ಅಲ್ಲ ಮನಿಮಣ್ಣ. ಸರಿ ಚೈತ್ರ, ಒಂದ್ ಕೆಲ್ಸ ಮಾಡೋಣ. ನೀನ್ ತೋರಿಸಿರೋ ಹುಡುಗಿನ ನಾನ್ ಮದುವೆ ಆಗ್ತೀನಿ, ಆದ್ರೆ ನಾನ್ ತೋರಿಸಿರೋ ಹುಡುಗನ ಹತ್ರ ನೀನ್ ತಾಳಿ ಕಟ್ಟಿಸ್ಕೊಂತೀಯ? ಅದೇಕಾಗುತ್ತೆ, ನನ್ ದೈವಕ್ಕೆ ಎಷ್ಟು ಪ್ರೀತಿಸ್ತೀನಿ ಅಂತ ನಿಂಗ್ ಗೊತ್ತಿಲ್ವಾ? ನನ್ ಪ್ರಾಣ ಹೋದ್ರು ನಾನ್ ಮದ್ವೆ ಆಗೋದು ದೈವಕ್ನೆ. ನಾನು ಹಾಗೇನೆ, ನನ್ ಪ್ರಾಣ ಇರೋವರೆಗೂ ಚಂದನನ್ ಮರ್ತು ಇನ್ನೊಂದ್ ಹುಡುಗಿನ ಮದ್ವೆ ಆಗಲ್ಲ. ಪ್ರೀತಿ ಎಲ್ಲರಿಗೂ ಒಂದೇ, ಭೇದ ಭಾವ ಇರೋದು ಪ್ರೇಮಿಗಳಿಗೆ ಪ್ರೀತಿಗಲ್ಲ. ದೈವಿಕ್ ಬದುಕಿದಾನೆ, ನನ್ ಜೊತೆಲೇ ಇದ್ದಾನೆ, ಆದ್ರೆ ಚಂದನ ಬದುಕಿಲ್ಲ, ಸತ್ತೋಗಿದ್ದಾಳೆ. ಅರ್ಥ ಮಾಡ್ಕೋ. ಚೈತ್ರ, ಸಾವು ದೇಹಕ್ಕಷ್ಟೇ, ಆತ್ಮಕ್ಕಲ್ಲ. ನಿಮ್ ಪಾಲ್ಗೆ ಅವಳು ಸತ್ತೋಗಿರ್ಬೋದು, ಆದ್ರೆ ನನ್ ಪಾಲ್ಗೆ ನನ್ ಚಂದನ ಯಾವತ್ತಿದ್ರು ಜೀವಂತಾನೆ. ನನ್ ಪರಿಶುದ್ಧವಾದ ಪ್ರೀತಿಗೆ ಯಾವತ್ತೂ ಸಾವಿಲ್ಲ. ಅಣ್ಣ, ವೇದಾಂತ ಹೇಳೋದಕ್ ಚೆನ್ನಾಗೇ ಇರುತ್ತೆ, ಅನ್ಭವಿಸೋದಕ್ಕಲ್ಲ. ನಾವ್ ಕಾಯ್ತಿರೋರು ಬರ್ತಾರೆ ಅಂದ್ರೆ ನಮ್ ಉಸಿರಿರೋವರೆಗೂ ಕಾಯ್ಬೋದು. ಆದ್ರೆ ಅವ್ರು ಬರಲ್ಲ ಅಂತ ಗೊತ್ತಾದ್ಮೇಲೂ ಅವ್ರ ನೆನಪಲ್ಲೇ ಹೀಗ್ ದಿನ ದೂಡೋದ್ರಲ್ಲಿ ಅರ್ಥ ಇಲ್ಲ ಅಣ್ಣ. ಮೊದ್ಲು ನೀನು ಚಂದನ ಅನ್ನೋ ಭ್ರಮೆ ಲೋಕದಿಂದ ಆಚೆಗ್ ಬಾ. ನಿಂದು ಅಂತ ಒಂದ್ ಜೀವನ ಇದೆ. ನಿನ್ ಪ್ರೀತಿನೂ ನನ್ ಪ್ರೀತಿಯಷ್ಟೇ ಪರಿಶುದ್ಧವಾಗಿದ್ರೆ ದೈವಿಕ್ ಸಿಕ್ಕೇ ಸಿಗ್ತಾನೆ. ಯಾಕೆ ಅಂದ್ರೆ ಪ್ರೀತಿಗಷ್ಟು ಶಕ್ತಿ ಇದೆ. ಅಣ್ಣ, ಇಲ್ಲಿನ ಪರಿಸ್ಥಿತಿ ನೀನ್ ಅನ್ಕೊಂಡಾಗಿಲ್ಲ. ನೀನ್ ದಿವ್ಯನ್ ಮದ್ವೆ ಆಗದೆ ಈ ಜನ್ಮದಲ್ಲಿ ನನ್ ದೈವಿಕ್ ಜೊತೆ ಮದ್ವೆ ಆಗಕ್ ಸಾಧ್ಯ ಇಲ್ಲ. ಇದ್ ಯಾಕ್ ನಿಂಗ್ ಅರ್ಥ ಆಗ್ತಿಲ್ಲ? ಭಾವನೆಗಳೇ ಇಲ್ದೆ ಬದುಕ್ತಿರೋ ನಿನ್ ಜೊತೆ ಇದನ್ನೆಲ್ಲ ಹೇಳ್ತಿದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಯ್ಯೋ, ನೀವ್ ಯಾವಾಗ ಬಂದ್ರಿ? ಇದೇನೇ ನಿನ್ ಹುಚ್ಚು? ಮದುವೆ ವಯಸ್ಸಿಗೆ ಬಂದಿರೋ ಇಬ್ಬರು ಮಕ್ಕಳಿದ್ದಾರೆ, ಆದ್ರೂ ನಿನ್ನ ಮೇಕಪ್ ಹುಚ್ಚು ಹೋಗಿಲ್ಲ ನೋಡು. ಈ ಹೆಂಗಸ್ರೆ ಹೀಗೆ, ಹಾ, ಕನ್ನಡಿ ಮುಂದೆ ಕೂತ್ರೆ ಮುಗ್ದೇ ಹೋಯ್ತು. ಮಕ್ಕಳು ಬೇಡ, ಗಂಡನೂ ಬೇಡ. ನಿನ್ನ ಕಾಟ ತಡಿಲಾರ್ದ ಈ ಕನ್ನಡಿ ಅದು ಯಾವಾಗ ಸುಸೈಡ್ ಮಾಡ್ಕೊಳುತ್ತೋ ಏನೋ. ಈ ಗಂಡಸರಿಗೆ ತುಂಬಾ ಹೊಟ್ಟೆ ಅವ್ರೆ ಕಣ್ರಿ, ನಾವು ಹೆಂಗಸರು ಚೆನ್ನಾಗಿ ಕಾಣೋದನ್ನ ಅವ್ರು ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ. ಸುಕ್ಕಿಡ್ದಿರೋ ಚರ್ಮಕ್ಕೆ ಪೌಡ್ರ್ ಬಳ್ಕೊಂಡ್ಬಿಟ್ರೆ ವಯಸ್ಸು ಕಮ್ಮಿ ಆಗುತ್ತಾನೆ. ಈ ಹೆಂಗಸರಿಗೆ ವಯಸ್ಸು ಮುಚ್ಚಿಡೋದ್ರಲ್ಲಿ ಏನು ಖುಷಿನೋ ಏನೋ. ಸಾಕು, ಸುಮ್ಮನೆ ಇರ್ರಿ. ಈಗ ನನಗಂತ ಮಹಾವಯಸ್ಸೇನಾಗಿರೋದು? ನಿಮಗೆ ವಯಸ್ಸಾಗಿ ಕಣ್ಣಿಗೆ ಪೊರೆ ಬಂದಿದೆ ಅಲ್ಲ, ಅದಕ್ಕೆ ನಾನು ತುಂಬ ವಯಸ್ಸಾದವಳಂತ ಕಾಣಿಸ್ತೀನಿ ಅಷ್ಟೆ. ಹೌದೌದು, ನನಗೆ ವಯಸ್ಸಾಗಿದೆ. ನಿನಗೆ 17 ತುಂಬಿ 18 ಆಗಿರ್ಬೋದು ಅಷ್ಟೇ ಅಲ್ವಾ? ಅಮ್ಮ ತಾಯಿ, ನಿನ್ನ ಮೇಕಪ್ ಮುಗಿದ್ರೆ ದಯವಿಟ್ಟು ನನಗೊಂದು ದೊಡ್ಡ ಕಾಫಿ ದಯಪಾಲಿಸ್ತೀಯ? ಸರಿ ಬನ್ನಿ. ಏನೋ, ಈ ಮನೇಲಿ ನಾನು ಒಬ್ಳೆ ಇರೋಳ ತರ ಮಾತಾಡ್ತೀರಾ? ಅಮ್ಮ, ಅಪ್ಪ, ಒಂದ್ ನಿಮಿಷ ನಿಂತ್ಕೊಳ್ಳಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳೋ, ಏನು ವಿಷಯ? ಅಪ್ಪ, ನಾನು ಮತ್ತೆ ಚೈತ್ರ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಪ್ಪ, ಹಾಗೆ ಇಬ್ರು ಮದುವೆ ಕೂಡ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದನ್ನ ನಿರ್ಧಾರ ಮಾಡೋಕೆ ಹಿರಿಯರಾದ ನಾವಿಬ್ರು ಇನ್ನು ಬದುಕಿದೀವಿ. ಅಲ್ಲ ಅಪ್ಪ, ನಾನ್ ಚೈತ್ರನ ಎಷ್ಟಿಷ್ಟಪಡ್ತೀನಿ ಅನ್ನೋ ವಿಷಯ ನಿಮಗೂ ಕೂಡ ಚೆನ್ನಾಗಿ ಗೊತ್ತು. ಆದ್ರೂ ನಮ್ಮಿಬ್ರು ಮದ್ವೆನ ದಿವ್ಯನ್ ಮದ್ವೆ ಜೊತೆ ಯಾಕಪ್ಪ ಕನೆಕ್ಟ್ ಮಾಡ್ತಿದೀರ? ಬರ್ಣ ದಿವ್ಯನ್ ಮದ್ವೆ ಆಗದೆ ನಮ್ಮ ಮದ್ವೆನೂ ಆಗ್ಬಾರ್ದು ಅನ್ನೋದು ತಪ್ಪಲ್ವೇನಪ್ಪ? ತಪ್ಪೇ, ಬರ್ಣ ದಿವ್ಯನ್ ಮದ್ವೆ ಆಗ್ಲಿಲ್ಲ ಅಂತ ಇವರಿಬ್ರು ಮದ್ವೆ ಯಾಕೆ ನಿಲ್ಲಿಸ್ಬೇಕು?
ಅಲ್ವೇನ್ರಿ? ಇಂದ್ರಾಣಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ. ಕೆಲವು ತಪ್ಪುಗಳ ಹಿಂದೆ ಸರಿನೂ ಇರುತ್ತೆ, ಅದನ್ನು ನೀವೆಲ್ಲ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ನೋಡೋ, ವರ್ಣ ದಿವ್ಯನ ಮದುವೆ ಆಗೋವರೆಗೂ ನೀನು ಚೈತ್ರನ ಮದುವೆ ಆಗೋ ಹಾಗಿಲ್ಲ. ನೋಡು ದಿವ್ಯ, ನಿನಗೋಸ್ಕರ ಇನ್ನೊಂದು ವರ್ಷ ವೇಟ್ ಮಾಡ್ತೀನಿ ಅಷ್ಟೇ. ಅಷ್ಟರಲ್ಲಿ ನೀನು ಭರಣನ ಒಪ್ಪಿಸಿ ಹೇಗಾದರೂ ಮದುವೆ ಆಗು. ಒಂದು ವರ್ಷ ಆದಮೇಲೆ ನಾನು ಯಾರನ್ನೂ ಕಾಯಲ್ಲ, ನಾನು ಚೈತ್ರ ಮದುವೆ ಆಗ್ತಿದ್ದೀವಿ ಅಷ್ಟೇ. ಅಣ್ಣ, ನನ್ನ ಭರಣ ಮದುವೆ ಆಗೋವರೆಗೂ ನೀನು ಚೈತ್ರನ ಮದುವೆ ಆಗಬಾರ್ದು. ಹಾಗೇನಾದರೂ ಆದರೆ ಅಣ್ಣ ಅನ್ನೋದನ್ನ ಮರ್ತುಬಿಟ್ಟು ನಿಮ್ಮಿಬ್ಬರನ್ನ ಕೊಂದ್ಬಿಡ್ತೀನಿ. ದಿವ್ಯಾ, ಏನು ಹಾಗೆ ಮಾತಾಡ್ತಿದ್ಯ? ಅವನು ನಿನ್ನ ಅಣ್ಣ. ಅಮ್ಮ, ನಾನು ಈ ವಿಷಯದಲ್ಲಿ ಯಾರ ಮುಖನೂ ನೋಡಲ್ಲ. ನನಗೆ ಭರಣ ಅಷ್ಟೇ ಮುಖ್ಯ. ಅತ್ಯಾಯ್ತು ಕಣೆ ನೀನ್ ತುಂಟಾಟ. ಅಮ್ಮ, ಅಪ್ಪ ಅನ್ಕೊಂಡ್ಯಾ? ಅಲ್ವೇ, ನಿಮ್ಮ ಅಪ್ಪ ಹೀಗ್ ತಪ್ಕೊಂಡಿರೋದನ್ನ ನೀನ್ ಯಾವಾಗ್ಲೇ ನೋಡಿದ್ಯಾ? ಯಾವಾಗ ನೋಡಿಲ್ಲ ಅಂತ ಕೇಳು. ನಾಚಿಕೆ ನೋಡು, ಹೊಸ ಮದ್ವೆ ಹೆಂಗ್ತಾರ? ಹೋಗೆ. ಕಣ್ಯಾಕೆ ಹೀಗಿದೆ? ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ದಿ ತಾನೆ? ಮತ್ತೆ ಕನ್ಸೇನಾದ್ರೂ? ಹೂ ಅಮ್ಮ, ಸೇಮ್ ಕನ್ಸು. ಆ ಹಾವ್ಯಾಕೋ ನನ್ನನ್ನು ಬಿಡಲ್ಲ ಅನ್ಸತ್ತೆ. ರಾಗಿಣಿ, ಈ ಕನ್ಸಿನಿಂದ ನಿನಗೆ ಹೊರಗೆ ಬರೋಕಿರೋ ಒಂದೇ ಒಂದು ಉಪಾಯ ಅಂದರೆ ನೀನು ಮದುವೆ ಮಾಡ್ಕೊಳ್ಳೋದು. ಮಾ, ಮದುವೆಗೂ ಕನ್ಸ್ಗೂ ಏನಮ್ಮ ಸಂಬಂಧ? ಮದುವೆ ಮಾಡಿಕೊಂಡ್ರೆ ಕನ್ಸು ಬೀಳಲ್ಲ ಅಂತ ಹೇಗೆ ಹೇಳ್ತೀಯಾ? ಅದು ಹಾಗೆ ಕಣೆ, ನನಗೂ ಮದ್ವೆಗೆ ಮುಂಚೆ ಏನೇನೋ ವಿಚಿತ್ರವಾದ ಕನಸುಗಳೆಲ್ಲ ಬೀಳ್ತಿತ್ತು. ನಾನು ನಿಮ್ಮಪ್ಪನ ನೋಡಿ ಅವ್ರನ್ನ ಮದ್ವೆ ಆದ್ಮೇಲೆ ಕನಸು ಬೀಳೋದು ತನ್ನಷ್ಟಕ್ಕೆ ತಾನೇ ನಿಂತೋಯ್ತು. ಹೌದೇನಮ್ಮ, ನೀನು ಹೇಳ್ತಿರೋದು ನಿಜನಾ? ಹೌದು ಕಣೆ, ಮೊದಲು ನೀನೊಂದು ಮದ್ವೆ ಆಗು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೆನ್ನೆ ರಾತ್ರಿ ಅದೇನು ಫುಟ್ಬಾಲ್ ಕನಸು ಕಂಡಿಯೋ ಏನೋ, ಜಾಡಿಸಿ ಜಾಡಿಸಿ ಹಾಗ ಒದೆಯೋದು. ಹೌದಮ್ಮ, ನಂಗೆ ಇದ್ಯಾವುದೂ ಗೊತ್ತೇ ಆಗಲಿಲ್ಲ. ಇನ್ನೇನು ಮಾಡಿದೆ ನಾನು? ರಾಗಿಣಿ, ಯಾವತ್ತಾದರೂ ನಿನಗೆ ಯಾರನ್ನಾದರೂ ಸಾಯಿಸೋ ಕನ್ಸು ಬಿದ್ದು ನನ್ನನ್ನು ಎಲ್ಲಿ ಸಾಯಿಸ್ಬಿಡ್ತೀಯೋ ಅಂತ ಭಯ ಶುರುವಾಗಿದೆ. ಭಯ ಪಡಬೇಡಮ್ಮ, ಆ ಥರ ಕನ್ಸೆಲ್ಲ ಸದ್ಯಕ್ಕೆ ಬೀಳಲ್ಲ ಅನ್ಸುತ್ತೆ. ಅಂದರೆ? ತಮಾಷೆ ಮಾಡಿದೆ ಬಿಡಮ್ಮ, ಯಾಕೆ ಹೆದರ್ಕೊತೀಯ? ಸರಿ, ನೀನು ಅದೇನೋ ಮಾಡು, ನಾನು ಮೇಲೆ ಹೋಗಿ ಬರ್ತೀನಿ. ಹುಚ್ಚು ಹುಡುಗಿ, ಇವಳನ್ನ ಮದುವೆ ಆಗೋ ಪಾಪದ ಹುಡುಗ ಅದೆಲ್ಲಿದಾನೋ ಏನೋ. ಮತ್ತೆ ಏನು ಬರೋಣ, ಏನೋ ಮಾತಾಡ್ಬೇಕಂದೆ, ಏನು ವಿಷಯ? ಅದು ದೇವಿಕ್, ಬೆಳಗ್ಗೆ ಚೈತ್ರ ನಿಮ್ಮಿಬ್ಬರು ಮದುವೆ ಬಗ್ಗೆ ಏನೇನೋ ಮಾತಾಡ್ತಿದ್ಲು, ಅದಕ್ಕೆ ನಿಮ್ಮ ಮಧ್ಯೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳೋಣ ಅಂತ ಕರೆದು. ಬಣ್ಣ, ಪ್ರಾಬ್ಲಮ್ ಇರೋದು ನಮ್ಮಿಬ್ರು ಮಧ್ಯೆ ಅಲ್ಲ, ನಿನ್ನ ಮತ್ತೆ ದಿವ್ಯನ ಮಧ್ಯೆ. ಅಂದ್ರೆ ಐ ಮೀನ್, ನಿನ್ನ ಮತ್ತೆ ದಿವ್ಯನ ಮಧ್ಯೆ ಅದು. ದೈವಿಕ್, ನನಗೆ ಅರ್ಥ ಆಗಲಿಲ್ಲ. ಬರ್ಣ, ದಿವ್ಯ ನಿನ್ನೇ ತನ್ನ ಗಂಡ ಅಂತ ಫಿಕ್ಸ್ ಆಗೋಗಿದ್ದಾಳೆ. ಅವಳ ಆಸೆನ ನಿರಾಸೆ ಮಾಡಕ್ಕೆ ಅಪ್ಪಂಗೂ ಇಷ್ಟ ಇಲ್ಲ. ಅದಕ್ಕೆ ನೀನು ದಿವ್ಯನ ಮದುವೆ ಆಗದೆ ನನ್ನ ಚೈತ್ರನ ಮದುವೆ ಮಾಡಲ್ಲ ಅಂತ ಅಪ್ಪ ಹಠ ಹಿಡ್ದಿದ್ದಾರೆ. ಅದೇಕೆ ಸಾಧ್ಯ ದೇವಿ? ನನ್ನ ಪರಿಸ್ಥಿತಿ ಬಗ್ಗೆ ನಿನಗೂ ಚೆನ್ನಾಗಿ ಗೊತ್ತಲ್ವಾ? ಈ ಮದುವೆ ಪ್ರೀತಿಯೆಲ್ಲ ನನ್ನ ಲೈಫನ್ನು ಮುಗ್ದೋಗಿರೋ ಕತೆ. ನಿನ್ನ ಚಂದನ ಪ್ರೀತಿನ ನನ್ನ ಹತ್ರದಿಂದ ನೋಡಿದ್ದೀನಿ. ನಾನೊಬ್ಬ ಪ್ರೇಮಿಯಾಗಿ ನಿನ್ನ ಮನಸ್ಥಿತಿನ ಅರ್ಥ ಮಾಡ್ಕೋಬಲ್ಲೆ. ಆದರೆ ಈ ವಿಚಾರವಾಗಿ
ನಾನು ಅಪ್ಪನ ಹತ್ರ ಮಾತಾಡಿದ್ರು ಅವ್ರು ಕನ್ವಿನ್ಸ್ ಆಗ್ತಿಲ್ಲ. ದಿವ್ಯ ಕೂಡ ಅಪ್ಪಂಗೆ ಸಪೋರ್ಟ್ ಮಾಡ್ತಿದ್ದಾಳೆ. ದೈವಿಕ್, ನೀ ನಿಜವಾಗ್ಲೂ ಚೈತ್ರನ ಪ್ರೀತಿಸೋದೇ ಆದ್ರೆ ಈ ರೀತಿ ಕಾರಣಗಳೆಲ್ಲ ಕೊಡದೆ ಮೊದಲು ಅವಳನ್ನ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಓಕೆ ಬರೋಣ, ಇನ್ನೊಂದ್ಸಲ ನನ್ನ ಮದುವೆ ಬಗ್ಗೆ ಅಪ್ಪನ ಹತ್ರ ಮಾತಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸರಿ ದೈವಿಕ್, ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ದಿವ್ಯನ ಮದುವೆ ನಂಬ್ಕೊಂಡು ಕುತ್ಕೊಂಡ್ರೆ ಈ ಜನ್ಮದಲ್ಲಿ ನಿಮ್ಮಿಬ್ಬರು ಮದುವೆ ಆಗಲ್ಲ. ಅಂಕಲ್ ಹತ್ರ ಮಾತಾಡಿ ಸ್ವಲ್ಪ ನನ್ನ ಪರಿಸ್ಥಿತಿ ಬಗ್ಗೆನೂ ಅರ್ಥ ಮಾಡಿಸು. ಓಕೆ ಬರೋಣ, ಐ ವಿಲ್ ಟ್ರೈ. ಸರಿಯಾಗಿ ಹೊರಡೋಣವಾ? ರಾಗಿಣಿ, ಕಾರು, ಬಂಗ್ಲೆ, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಇರೋಂಥ ಶ್ರೀಮಂತ್ರ ಮನೆ ಹುಡುಗ ನಿನಗೆ ಗಂಡ ಆಗಿ ಬರಲಿ ಅಂತ ಆ ದೇವರಲ್ಲಿ ಮನಸಾರ ಬೇಡ್ಕೋ. ಹಾಗೆ ಆಗತ್ತೆ. ಬೇಡಮ್ಮ, ನಿಮ್ಮಮ್ಮನ ಮಾತು ಕೇಳಬೇಡ. ಬಡವ ಆದರೂ ಸರಿ, ಒಳ್ಳೆ ಗುಣ ಬುದ್ಧಿ ಸಂಸ್ಕಾರ ಇರೋನು ನನ್ನ ಗಂಡ ಆಗಿ ಬರಲಿ ಅಂತ ಕೇಳ್ಕೊ. ಹಾಗೆ ನಮ್ಮ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಕೊಡಪ್ಪ ದೇವ್ರೆ ಅಂತನೂ ಕೇಳ್ಕೊ. ಸಾಕು ಸುಮ್ಮನೆ ರೀ, ಗುಣನೂ ಸಂಸ್ಕಾರನೂ ತಗೊಂಡೇನು ಪಿನ್ಕ ಹಾಕೋತೀರಾ? ಈಗಿನ ಕಾಲದಲ್ಲಿ ದುಡ್ಡಿಗಿರೋ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ, ತಿಳ್ಕೊಳ್ಳಿ. ಲೇ ಅನ್ಸೂಯ, ನಮ್ಮ ಮಗಳ ಸಂಸಾರ ಮಾಡೋದು ಹುಡುಗನ ಜೊತೆ, ಬ್ಯಾಂಕ್ ಬ್ಯಾಲೆನ್ಸು ಬಂಗ್ಲೆ ಜೊತೆ ಅಲ್ಲ. ಹಣವಂತ ಹಣ ಇರೋರ್ಗೂ ಮಾತ್ರ ಇವಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಆದರೆ ಗುಣವಂತ ಅವನಿರೋ ತನಕ ಚೆನ್ನಾಗಿ ನೋಡ್ಕೊಳ್ತಾನೆ. ಹಾಂ, ನೋಡ್ಕೋತಾನೆ ನೋಡ್ಕೋತಾನೆ. ಸಂಪ್ರದಾಯ ಸಂಸ್ಕಾರ ಇರೋರು ಅಂತ ನಿಮ್ಮ ಕೈ ಹಿಡ್ದಿದ್ದಕ್ಕೆ ನಾನೇನು ಸುಖ ಕಂಡೆ? ವಾಂತಿಗೆ ಬೇದಿಗೆ ಅಂತ ನೀವು ಕೊಡೋ ಮದ್ದಿಗೆ ಇಷ್ಟು ವರ್ಷ ಸೊಪ್ಪರ್ಕೊಂಡು ಸಂಸಾರ ಮಾಡಿದ್ದ ಆಯ್ತು. ಇವಳೊಬ್ಳನ್ ಬಿಟ್ಟು ನನಗೆ ಇನ್ನೇನು ಕೊಟ್ಟಿದ್ದೀರಾ ಹೇಳಿ? ಅಯ್ಯೋ ಅಮ್ಮ, ಸಾಕು ನಿಲ್ಸಿ. ನಾನು ಮದುವೆ ಆಗೋ ಹುಡುಗನಿಗೋಸ್ಕರ ನೀವಿಬ್ರು ಯಾಕೆ ಕಿತ್ತಾಡ್ತಿದ್ದೀರಾ? ಈಗೇನು, ನೀವಿಬ್ರು ಆಸೆ ಪಡೋ ಥರ ಹುಡುಗ ನನಗೆ ಸಿಗಬೇಕು ಅಷ್ಟೇ ತಾನೆ? ಸರಿ ಬಿಡಿ, ಒಳ್ಳೆ ಗುಣ ಸಂಸ್ಕಾರ ಕಾರು ಬಂಗ್ಲೆ ಇರೋ ಅಂಥ ಸಂಪ್ರದಾಯಸ್ಥರ ಮನೆ ಹುಡುಗನ್ನೇ ನನಗೆ ಗಂಡನಾಗಿ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ, ಸರಿನಾ? ಹೇಳಿ, ಏನು ನಿಮ್ಮ ಸಮಸ್ಯೆ? ಅದು ಸ್ವಾಮಿ, ಮದುವೆಯಾಗಿ 3 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ. ಅಯ್ಯೋ ಪಾಪ, ಮಕ್ಕಳ ಸಮಸ್ಯೆ. ಏನು ಕೆಲಸ ಮಾಡೋದು ದಂಪತಿಗಳು? ಸ್ವಾಮಿ, ನಾನು ಸಿಟಿ ಸೆಂಟ್ರಲ್ಲಿರೋ ಕಾಂಪ್ಲೆಕ್ಸಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ದೀನಿ, ಇವಳು ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಕೆಲಸ ಅದಲು ಬದಲಾಗಿದೆ, ಇರಲಿ. ಮತ್ತೆ ಹೇಗಿದೆ ನಿಮ್ಮ ಕೆಲಸದ ಪಾಳಿ? ಸ್ವಾಮಿ, ಅದು ಇವಳಿಗೆ ಡೇ ಶಿಫ್ಟ್ ಇದ್ದರೆ ನನಗೆ ನೈಟ್ ಶಿಫ್ಟ್ ಇರುತ್ತೆ, ನನಗೆ ಡೇ ಶಿಫ್ಟ್ ಇದ್ದರೆ ಇವಳಿಗೆ ನೈಟ್ ಶಿಫ್ಟ್ ಇರುತ್ತೆ. ಹಾಂ, ಸಮಸ್ಯೆ ಇಲ್ಲಿದೆ. ಒಂದು ಕೆಲಸ ಮಾಡಿ, ನಿಮ್ಮ ನಿಮ್ಮ ಮ್ಯಾನೇಜರ್ಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಡೇ ಡ್ಯೂಟಿ ಹಾಕಿಸ್ಕೊಳ್ಳಿ, ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ. ಆಯಿತು ಸ್ವಾಮಿ. ಇದನ್ನ ದುಡ್ಡು ಕೊಟ್ಟು ಬೇರೆ ಕೇಳಬೇಕಾ? ಇಲ್ಲಿ ಬಂದು ತಿಳ್ಕೋಬೇಕಾಯ್ತು. ನಮಸ್ಕಾರ ಜ್ಯೋತಿಷಿಗಳೇ. ನಮಸ್ಕಾರ ತಾಯಿ, ಕೂತ್ಕೊಳ್ಳಿ. ಹೇಳಿ. ಅದು ನೀವು ಸ್ತ್ರೀ ಪುರುಷ ವಶೀಕರಣ ಮಾಡ್ತೀರಿ ಅಂತ
ಟಿವಿಲಿ ಅಡ್ವರ್ಟೈಸ್ ಮಾಡಿದ್ರಿ, ಅದು ನಿಜನಾ? ನಾವು ಮಾಡೋದನ್ನೇ ಜಾಹೀರಾತಲ್ಲಿ ಕೊಟ್ಟಿರೋದು, ಜಾಹೀರಾತಲ್ಲಿ ಕೊಟ್ಟಿರೋದೇ ನಾವು ಮಾಡೋದು. ನಾವಿರೋ ಕಡೆ ಸುಳ್ಳು ಮೋಸಕ್ಕೆ ಜಾಗ ಇಲ್ಲ ತಾಯಿ. ಯಾಕೆ ಅಂದ್ರೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಅಲ್ವೇ ತಾಯಿ? ಅನುಮಾನ ಬಿಡಿ, ಏನಾಗಬೇಕು ಬಾಯಿ ಬಿಡಿ. ನಿಮಗೆ ಯಾವುದಾದ್ರೂ ಹುಡುಗನ ಮೇಲೆ ಮನಸ್ಸಾಗಿದೆಯೇ? ಮನಸ್ಸೇನೋ ಆಗಿದೆ, ಆದರೆ ನನಗೆ ಮನ್ಸು ಕೊಡಕ್ಕೆ ಅವನು ಮನ್ಸು ಮಾಡ್ತಿಲ್ಲ. ಅಷ್ಟೇನಾ? ನಾನು ಮನ್ಸು ಮಾಡಿದ್ರೆ ಅವನ ಮನಸ್ಸು ನಿಮಗೆ ಸಿಕ್ಕಿದಾಗೆ. ಅಲ್ಲ, ಇವತ್ತಿನ ಜನರೇಷನಲ್ಲೂ ಈ ಪಂಚಾಂಗ ಕವಡೆ ಇದೆಲ್ಲ ನಂಬ್ತಾರ? ನೋಡಿ, ಬದಲಾಗಿರೋದು ಕಾಲ, ಜನರ ಮನಸ್ಥಿತಿ ಅಲ್ಲ. ಅಂಥ ಜನ ಇರೋವರೆಗೂ ಇವೆಲ್ಲ ಜೀವಂತವಾಗಿರ್ತವೆ ತಾಯಿ. ಜನ ಬದಲಾದ್ರೆ ಏನು? ತಿನ್ನೋ ರೇಷನ್ ಅದೇ ಅಲ್ವೇ? ಹಾಂ. ನಿಮ್ಮ ಹೆಸರು? ದಿವ್ಯ. ಆ ಹುಡುಗನ ಹೆಸರು? ಭರಣ. ದಿವ್ಯ ಭರಣ? ದಿವ್ಯಾ ಭರಣ? ಆತಂಕ ಬೇಡ ತಾಯಿ. ನಿಮ್ಮ ಕೈ ತಪ್ಪಿ ಹೋಗ್ತಾ ಇರೋ ಆ ಹುಡುಗನ್ನ ನಿಮ್ಮ ಕೈ ಸೇರೋ ಹಾಗೆ ಮಾಡೋ ಜವಾಬ್ದಾರಿ ನಂದು.